ಹೊನ್ನಾವರ ತಾಲೂಕಿನ ಅಪ್ಸರಕೊಂಡದಲ್ಲಿ ಗುಡ್ಡ ಕುಸಿಯುವ ಸಾಧ್ಯತೆ ಇದ್ದ ಹಿನ್ನೆಲೆಯಲ್ಲಿ ಸುಮಾರು 50 ಕುಟುಂಬಗಳನ್ನು ಕಾಳಜಿ ಕೇಂದ್ರಕ್ಕೆ ಹಸ್ತಾಂತರಿಸಲಾಗಿತ್ತು. ಸದರಿ ಸ್ಥಳಕ್ಕೆ ರವಿವಾರ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮಳೆಗಾಲದ ಸಂದರ್ಭದಲ್ಲಿ ಗುಡ್ಡವನ್ನು ತೆರವುಗೊಳಿಸೋದು ಇನ್ನೊಂದು ಅಪಾಯಕ್ಕೆ ದಾರಿ ಮಾಡಿಕೊಟ್ಟಂತೆ ಎಂಬ ಭಯವೂ ಇದ್ದು, ಈಗ ಕಣ್ಣಳತೆಯಲ್ಲಿ ಕಾಮಗಾರಿ ನಡೆಸೋದು ಕಷ್ಟಸಾಧ್ಯ ಎಂಬ ಪರಿಸ್ಥಿತಿ ಇರೋದ್ರಿಂದ ಗುಡ್ಡ ತೆರವಿನಿಂದ ಆಗಬಹುದಾದ ಪರಿಣಾಮಗಳ ಬಗ್ಗೆ ಮಾಹಿತಿ ಪಡೆದು ಸರ್ವೆ ನಡೆಸುವಂತೆ ಅಧಿಕಾರಿಗಳಿಗೆ ಆದೇಶಿಸಿದ್ದಾರೆ. ಶನಿವಾರ ರಾತ್ರಿ ಶಾಸಕ ಸುನಿಲ್ ನಾಯ್ಕ್ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳೀಯರಿಗೆ ಧೈರ್ಯ ತುಂಬಿ ಉಸ್ತುವಾರಿ ಸಚಿವರನ್ನ ಹಾಗೂ ಸಂಬಂಧಿಸಿದ ತಾಲೂಕಿನ ಎಲ್ಲ ಅಧಿಕಾರಿಗಳನ್ನ ಸ್ಥಳಕ್ಕೆ ಕರೆಯಿಸುವ ಭರವಸೆ ನೀಡಿದಂತೆ ರವಿವಾರದಂದು ಸ್ಥಳಕ್ಕೆ ಬಂದ ಸಚಿವರಿಗೆ ಗುಡ್ಡ ಕುಸಿತದಿಂದಾಗುವ ಪರಿಣಾಮದ ಬಗ್ಗೆ ವಿವರಿಸಿದರು. ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತರು ಭಟ್ಕಳ, ತಹಶೀಲ್ದಾರ್ ನಾಗರಾಜ್ ನಾಯ್ಕಡ್, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸುರೇಶ್ ನಾಯ್ಕ್, ಅರಣ್ಯ ಇಲಾಖೆಯ ಅಧಿಕಾರಿಗಳು, ಗಣಿ ಇಲಾಖೆಯ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಸದಸ್ಯರು, ಸ್ಥಳೀಯ ಜನಪ್ರತಿನಿಧಿಗಳು, ಕಾರ್ಯಕರ್ತರು ಇದ್ದರು. ದೇಶ ಸ್ವಾತಂತ್ರ್ಯ ಗಳಿಸಿ 75 ವರ್ಷಗಳ ಸಂಭ್ರಮದ ಅಂಗವಾಗಿ ಸ್ವಾತಂತ್ರ್ಯ ಅಮೃತ ಮಹೋತ್ಸವಕ್ಕಾಗಿ ಮನೆ ಮನೆಗಳಲ್ಲಿ ರಾಷ್ಟ್ರಧ್ವಜ ಹಾರಿಸಲು ಸರ್ಕಾರವೇ ಸರಬರಾಜು ಮಾಡುತ್ತಿರುವ ರಾಷ್ಟ್ರಧ್ವಜದಲ್ಲಿ ಇರುವ ಅಶೋಕ ಚಕ್ರ ಮೊಟ್ಟೆಯಾಕಾರದಲ್ಲಿ ಇರೋದು ಹಲವರ ಆಕ್ಷೇಪಕ್ಕೆ ಕಾರಣವಾಗಿದೆ. ಸರ್ಕಾರ ಜಿಲ್ಲಾಡಳಿತದ ಮೂಲಕ ತಾಲೂಕಾಡಳಿತ ಹಾಗೂ ಪಂಚಾಯಿತಿಗಳಿಗೆ ವಿತರಿಸುತ್ತಿರುವ ರಾಷ್ಟ್ರಧ್ವಜ ಕೂಡ ಹಲವು ನ್ಯೂನ್ಯತೆಗಳನ್ನು ಒಳಗೊಂಡಿದ್ದು, ಮನೆ ಮನೆಗಳಲ್ಲಿ ಹಾರಿಸೋದಕ್ಕೂ ಕೂಡ ಜನ ಅನುಮಾನ ಪಡುವಂತಾಗಿದೆ. ಜಿಲ್ಲಾಡಳಿತ ದಾಂಡೇಲಿ ತಾಲೂಕಾಡಳಿತಕ್ಕೆ ಬಾವುಟವನ್ನು ಸರಬರಾಜು ಮಾಡಿದ್ದು, ಅಲ್ಲಿಂದ ಪ್ರತಿ ಗ್ರಾಮ ಪಂಚಾಯಿತಿಗಳಿಗೆ ಹಾಗೂ ಬ್ಯಾಂಕ್ ಹಾಗೂ ಇತರೆ ವಾಣಿಜ್ಯ ಸಂಸ್ಥೆಗಳಿಗೆ ಈ ಬಾವುಟವನ್ನು ಹಸ್ತಾಂತರಿಸಲಾಗಿದೆ. ಆದರೆ ಈ ಬಾವುಟಗಳನ್ನು ಹೊಲಿದ ರೀತಿಯೇ ಸರಿಯಾಗಿಲ್ಲ, ಅರ್ಧಮರ್ಧ ಹರಿದ ರೀತಿಯಲ್ಲಿಯೇ ಇದೆ. ಅದರ ಆಕಾರ ಕೂಡ ನಿಯಮಾನುಸಾರವಾಗಿಲ್ಲ. ಈ ಬಾವುಟದಲ್ಲಿ ಮುದ್ರಣವಾಗಿರುವ ಅಶೋಕ ಚಕ್ರ ಮೊಟ್ಟೆಯ ಆಕಾರದಲ್ಲಿ ಮುದ್ರಣವಾಗಿದೆ. ರಾಷ್ಟ್ರ ಬಾವುಟದಲ್ಲಿ ಅಶೋಕ ಚಕ್ರ ವರ್ತುಲಾಕಾರದಲ್ಲಿ ಇರುತ್ತದೆ. ಆದರೆ ಈ ರಾಷ್ಟ್ರ ಬಾವುಟ ಮುದ್ರಿಸುವವರು ಅದ್ಯಾವುದನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಮುದ್ರಿಸಿರೋದು ಹಾಗೂ ನ್ಯೂನ್ಯತೆಗಳೊಂದಿಗೆ ಮುದ್ರಣಗೊಂಡ ರಾಷ್ಟ್ರಧ್ವಜವನ್ನ ಸರ್ಕಾರ ಸರಬರಾಜು ಮಾಡಿರುವುದು ಚರ್ಚೆಗೊಳಗಾಗ್ತಿದೆ. ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಭಾಗವಾಗಿ ಸರ್ಕಾರವೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮೂಲಕ ರಾಷ್ಟ್ರ ಬಾವುಟವನ್ನ ಸರಬರಾಜು ಮಾಡಿದ್ದು, ಈ ಬಾವುಟಗಳು ಮೂಲ ರಾಷ್ಟ್ರ ಬಾವುಟಕ್ಕೆ ಹಾಗೂ ಅದರ ನಿಜವಾದ ಅರ್ಥಕ್ಕೆ ವ್ಯತಿರಿಕ್ತವಾಗಿದ್ದು, ಅಶೋಕ ಚಕ್ರ ಕೂಡ ಮೊಟ್ಟೆಯಾಕಾರ ನೋಡಿದ್ರೆ ಸರ್ಕಾರವೇ ರಾಷ್ಟ್ರಧ್ವಜಕ್ಕೆ ಅಪಚಾರ ಎಸಗಿದೆಯೇ ಎಂಬ ಪ್ರಶ್ನೆ ಎಲ್ಲರದಾಗಿದೆ. ಆಹಾರ ಪದ್ಧತಿ ಆರೋಗ್ಯವನ್ನ ನಿರ್ಧರಿಸುತ್ತದೆ. ಯಾವ ಆಹಾರ ಉತ್ತಮ, ನಮ್ಮ ದೇಹಕ್ಕೆ ಯಾವುದು ಬೇಡ ಎನ್ನುವುದನ್ನ ಮೊದಲು ಅರಿತುಕೊಳ್ಳಬೇಕೆಂದು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು. ನಗರದ ಸಾಮ್ರಾಟ್ ವಿನಾಯಕ ಸಭಾಂಗಣದಲ್ಲಿ ಆಯುರ್ವೇದ ವೈದ್ಯ ಡಾಕ್ಟರ್ ಗಿರಿಧರ್ ಕಜೆ ಬರೆದ ಔನ್ನತ್ಯ ಕೃತಿಯನ್ನ ಭಾನುವಾರ ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ಆಯುರ್ವೇದ ನಮ್ಮ ಪುರಾತನರು ನೀಡಿದ ಅದ್ಭುತ ಔಷಧೀಯ ಪದ್ಧತಿ. ಕೊರೋನಾ ವೇಳೆ ಆಯುರ್ವೇದ ಔಷಧ ಮತ್ತು ಡಾಕ್ಟರ್ ಗಿರಿಧರ್ ಕಜೆಯವರು ನೀಡಿದ ಔಷಧ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದೆ. ನಮ್ಮ ಪುರಾತನ ಜ್ಞಾನಗಳನ್ನ ಪರಕೀಯರ ಆಡಳಿತದಿಂದಾಗಿ ಕಳೆದುಕೊಳ್ಳುವ ಹಂತದಲ್ಲಿದ್ದೆವು. ಪ್ರಧಾನಿಯವರ ಪ್ರಯತ್ನದ ಫಲವಾಗಿ ನಮ್ಮ ಆಯುರ್ವೇದ ಪರಂಪರೆ ಜಗತ್ತಿಗೆ ಗೊತ್ತಾಗತೊಡಗಿದೆ ಎಂದರು. ಆಯುರ್ವೇದ ಜ್ಞಾನದಲ್ಲಿ ಶಿರಸಿ ಪ್ರಸಿದ್ಧಿ ಪಡೆದಿದೆ. ಹಳ್ಳಿ ಹಳ್ಳಿಗಳಲ್ಲಿ ಔಷಧ ಕೊಡುವ ಅನೇಕರಿದ್ದಾರೆ. ಗಿರಿಧರ್ ಕಜೆ ಹಮ್ಮಿಕೊಳ್ಳುವ ಕಾರ್ಯಕ್ರಮಗಳು ವಿನೂತನವಾಗಿರುತ್ತದೆ. ಆಯುರ್ವೇದದ ಬಗ್ಗೆ ವಿಶ್ವಾಸ ಮೂಡಿಸಿದ್ದಾರೆ ಎಂದರು. ಇಂತಹ ಒಂದು ಶಿರಸಿಯಲ್ಲಿ ಇವತ್ತು ಈ ಔನ್ನತ್ಯ ಅನ್ನುವಂತಹ ಪುಸ್ತಕ ಬಿಡುಗಡೆ ಆಗ್ತಾ ಇರೋದು ನಮ್ಮ ಶಿರಸಿಯ ಆಯುರ್ವೇದದ ಕ್ಷೇತ್ರಕ್ಕೆ ಒಂದು ಕಿರೀಟಕ್ಕೆ ಗರಿ ಸಿಕ್ಕಿಸಿದಂತೆ ಆಗಿದೆ ಅಂತ ಹೇಳಿದ್ರೆ ಔಷಧ ತಪ್ಪಾಗಲಿಕ್ಕಿಲ್ಲ. ಒಂದು ಊರು ಅಂದ್ರೆ ಇಲ್ಲಿರುವಂತಹ ಸಾಧಕರು ಈ ಕ್ಷೇತ್ರದಲ್ಲಿ ಆ ಸಾಧನೆಯನ್ನು ಮಾಡಿ ತೋರಿಸೋದವರು. ಹಳ್ಳಿ ಹಳ್ಳಿಯಲ್ಲಿ ಔಷಧಿ ಕೊಡುವಂತಹ ಅನೇಕರು ಇದ್ದೇ ಇದ್ದಾರೆ. ಅದರ ಜೊತೆಯಲ್ಲಿ ಈ ವಿದ್ಯೆಯನ್ನು ಓದಿ ಅನೇಕ ರೋಗಿಗಳಿಗೆ ರೋಗಕ್ಕೆ ಅವರದೇ ಆದಂತಹ ತಜ್ಞತೆಯಿಂದ ಅವರು ಅದನ್ನು ಗುಣಪಡಿಸಿರೋದಿದೆ. ಈ ಸಂದರ್ಭದಲ್ಲಿ ಕೃತಿಕಾರ ಡಾಕ್ಟರ್ ಗಿರಿಧರ್ ಕಜೆ, ವಿ ಉಮಾಕಾಂತ್ ಭಟ್ ಕೆರೆಕೈ, ಸೆಲ್ಕೋ ಸಂಸ್ಥೆಯ ಮೋಹನ್ ಹೆಗಡೆ, ಕವಯತ್ರಿ ಗಾಯತ್ರಿ ರಾಘವೇಂದ್ರ ಇತರರು ಇದ್ದರು. ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು: ಡ್ರೈವಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್, stroke, neurodevelopment, laser, wax, spinal traction, transcutaneous electrical nerve stimulation, pulse electromagnetic therapy, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral palsy and delayed milestone exercise and rehab for pediatric patient, microcurrent therapy for radiating pain. Home physiotherapy. Treatment condition: cervical and lumbar spondylosis, radiating, joint pain management, trapezipes, cervicogenic, headache, vertigo, carpal tunnel syndrome, tennis elbow, golfer's elbow, low back pain, IVDP, orthoarthritis, frozen shoulder, heel pain, stroke and cerebral palsy rehabilitation, sports injury, ligament injury rehabilitation, strain, sprain, soft tissue, injury, post-traumatic stiffness, Bell's palsy, post-COVID rehabilitation. For appointment, contact 08382 222 222. Mobile number 9740809295. For visit, G8 Suman Lakshmi Enclave near Nagamangalaradalia, Kaju Bagh, Karwar.